ಬೇಜವಾಬ್ದಾರಿ ಅಧಿಕಾರಿ ಜೊತೆ ನಾವು ಮಾತಾಡೋದಿಲ್ಲ ಬೇಜವಾಬ್ದಾರಿ ಅಧಿಕಾರಿಗಳ ಜೊತೆ ನಾವು ಮಾತಾಡೋದಿಲ್ಲ ನೀವು ವಿಡಿಯೋನ ನೀವು ಬೇಜವಾಬ್ದಾರಿ ಪಂಚಾಯತ್ ಅನ್ನು ಓಪನ್ ಇಟ್ಟಿ ಹೋದಂತ ಬೇಜವಾಬ್ದಾರಿ ಅಧಿಕಾರಿ ನೀವು ಫೋನ್ ಬಂತು ನಾನು ಹೇಳ್ತೇನೆ ನನಗೆ ಫೋನ್ ಮೇಲ್ವರಿಗಾರಿ ಬರ್ಲಿ ಈವರು ಬಂದಿ ನಾನು ಶೇಖರ್ ಪೂಜಾರಿ ಅಂತ ಉಪ್ಪುಂದ ಗ್ರಾಮ ಪಂಚಾಯತ್ ಸದಸ್ಯ ಇವತ್ತು ಮೂರೂವರೆ ಗಂಟೆಗೆ ಉಪ್ಪುಂದ ಗ್ರಾಮದ ಒಬ್ಬರು ಗ್ರಾಮಸ್ಥರು ಬಂದುಬಿಟ್ಟು ಪಂಚಾಯತ್ನಲ್ಲಿ ಪಿ ಡಿ ಒ ಹತ್ರ ಉಪ್ಪುಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹತ್ರ ಅವ್ರು 9-11 ಅರ್ಜಿ ಎರಡೂವರೆ ತಿಂಗಳ ಹಿಂದೆ ಕೊಟ್ಟಂಥ 9-11 ಅರ್ಜಿಯ ಬಗ್ಗೆ ವಿಚಾರಿಸ್ತಾ ಇದ್ರು. ಆವಾಗ ಪಿ ಡಿ ಒ ಅವರು ತುಂಬ ಉಡಾಫೆ ಮಾತುಗಳನ್ನಾಡಿ ಮೂರೂವರೆಯಿಂದ ಐದೂವರೆ ತನಕ ಅವ್ರನ್ನ ಕೂರಿಸ್ಕೊಂಡು ಇಲ್ಲಿ ಪಂಚಾಯತ್ ಒಳಗಡೆ ಕೂರಿಸ್ಕೊಂಡು ಐದೂವರೆ ಕಚೇರಿ ಸಮಯ ಮುಗಿದ ತಕ್ಷಣ ಅವ್ರು ಸೀದಾ ಹೋಗಿದ್ದಾರೆ. ಏನೂ ಉತ್ತರ ಕೊಡದೆ ಇಡೀ ಉಪ್ಪುಂದ ಗ್ರಾಮ ಪಂಚಾಯತ್ನ ಸಿಬ್ಬಂದಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸೆಕ್ರೆಟರಿ ಸೇರಿ ಎಲ್ಲ ಪಂಚಾಯತ್ ಸಿಬ್ಬಂದಿಗಳು ಸಾರ್ವಜನಿಕರನ್ನ ಇಲ್ಲೇ ಕೂರಿಸ್ಬಿಟ್ಟು ಏನೂ ಉತ್ತರ ಕೊಡದೇನೆ ಏನೂ ಹೇಳಿಕೆಯನ್ನು ನೀಡದೇನೆ ಹಾಗೆ ಉಪ್ಪುಂದ ಗ್ರಾಮ ಪಂಚಾಯತ್ ಕಚೇರಿಯನ್ನು ಓಪನ್ ಇಟ್ಟುಬಿಟ್ಟು ಹಾಗೆ ಹೋಗಿದ್ದಾರೆ. ಇವಾಗ ಸಮಯ 7:30 ಆಗಿದೆ. ಇವತ್ತು ಇಷ್ಟೋ ತನಕನು ಯಾರೂ ಇಲ್ಲಿ ಪಂಚಾಯತ್ ಗ್ರಾಮ ಪಂಚಾಯತ್ ಕಡೆ ಯಾರೂ ಬರಲಿಲ್ಲ. ಗ್ರಾಮ ಪಂಚಾಯತ್ ನಾವೆಲ್ಲ ಉಪ್ಪುಂದ ಗ್ರಾಮ ಪಂಚಾಯತ್ನ ಕೆಲವೊಂದು ಸದಸ್ಯರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲೇ ಕೂತ್ಕೊಂಡಿದ್ದೇವೆ. ಮೇಲಿನ ಅಧಿಕಾರಿಗಳು ಅಂದ್ರೆ ಮೇಲಾಧಿಕಾರಿಗಳು ಇಒನು ತಾಲೂಕು ಪಂಚಾಯತ್ ಇಒ ಅಥವಾ ಎಸಿ ಅಥವಾ ಮೇಲಾಧಿಕಾರಿಗಳು ಬರುವ ತನಕ ನಾವು ಗ್ರಾಮ ಪಂಚಾಯತ್ನನ್ನ ಕಾಯ್ತಾ ಇಲ್ಲೇ ಕಾಯ್ತಾ ಕೂತ್ಕೊಳ್ತೇವೆ ಅಂತ ಹೇಳಿ ಹೇಳ್ತೇವೆ. ಹಾಗೂ ಈ ರೀತಿ ಬೇಜವಾಬ್ದಾರಿಯಿಂದ ಗ್ರಾಮ ಪಂಚಾಯತ್ನ ಓಪನ್ ಇಟ್ಟು ಹೋದಂತಹ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸ್ತೇನೆ. ನಾವು ಕಳೆದ 3 ತಿಂಗಳ ಹಿಂದೆ ಉಪ್ಪುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ದ 9-11ಗಾಗಿ ಉಪ್ಪುಂದ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಸಾಮಾನ್ಯ ಸಭೆಯ ನಿರ್ಣಯದಂತೆ 9-11 ನೀಡುವ ಬಗ್ಗೆ ನಿರ್ಣಯ ಮಾಡಿದ್ದು, ಆದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದುವರೆಗೂ 9-11 ನೀಡಿರುವುದಿಲ್ಲ. ಈ ಬಗ್ಗೆ ನಾವು ಮೇಲಾಧಿಕಾರಿಗಳಾದ ಇಒರಿಗೆ ಅದರ ಮನವಿಯನ್ನು ಸಲ್ಲಿಸಿದ್ದು, ಇಒರು ಅವರಿಗೆ ಜನವರಿ 4/1/2023 ಸ್ಥಳ ಪರಿಶೀಲನೆ ಮಾಡಿ ಸ್ಥಳೀಯರಿಂದ ಮಾಜೂರು ಪಡೆದು 9-11 ನೀಡುವ ಬಗ್ಗೆ ಶಿಫಾರಸು ಮಾಡಿರುತ್ತಾರೆ. ಆದರೆ ಇದುವರೆಗೂ ನಮಗೆ ಪಿ ಡಿ ಒರು ಮಾಹಿತಿಯನ್ನು ನೀಡಿರಲಿಲ್ಲ. ಈ ಬಗ್ಗೆ ನಾವು ಈ ದಿನ 3 ಗಂಟೆಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಬಂದು ಪಿ ಡಿ ಒರಲ್ಲಿ ಉತ್ತರವನ್ನು ಕೇಳಿದಾಗ ಅವರು ನಮಗೆ ಹಾರಿಕೆ ಉತ್ತರವನ್ನು ನೀಡಿ, ಅದಲ್ಲದೆ ನಮ್ಮನ್ನು ಏಕಾಏಕಿ ಗ್ರಾಮ ಪಂಚಾಯತ್ ಒಳಗೆ ಇರಿಸಿ ಅವರು ಬಾಗಿಲನ್ನು ತೆಗೆದು ಗ್ರಾಮ ಪಂಚಾಯತ್ ಹೊರಗೆ ನಿರ್ಗಮಿಸಿರುತ್ತಾರೆ. ಇದುವರೆಗೂ ನಮಗೆ ಯಾವುದೇ ಅಧಿಕಾರಿಗಳು ನಮ್ಮೊಂದಿಗೆ ಸಂಪರ್ಕಕ್ಕೆ ಬಂದಿರುವುದಿಲ್ಲ. ಈ ಬಗ್ಗೆ ಕರ್ತವ್ಯ ಲೋಪವನ್ನು ಎಸಗಿರತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಂಡು ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಕೊಂಪು ಜಾಲಾದರು ಇವರು ಅಣ್ಣಪ್ಪ ಮತ್ತೆ ಇದ್ದಾರೆ, ಮತ್ತೆ ನಮ್ಮ ಅಮೃತ ಸಹ ಇಲ್ಲ. ಯಾರು ಇಲ್ಲ, ನಾವು ಕೂತ ಹೋಗ ಇಲ್ಲಿ ಯಾರು ಇಲ್ಲ. ನಾವು ಕೂತ ಹೋಗ ಇಲ್ಲಿ ಯಾರು ಇಲ್ಲ. ಈಗ ಅಣ್ಣಪ್ಪ ಈಗ ಅಣ್ಣಪ್ಪ ನೀವ್ಯಾಕ್ ಬಿಟ್ಟು ಹೋದ್ರಿ? ಮೇಲಾಧಿಕಾರಿ ಬರ್ಬೇಕು, ಮೇಲಾಧಿಕಾರಿ ಬರ್ಬೇಕು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಪಂಚಾಯತ್ ಅನ್ನ ಬೀಗ ಹಾಕದೆ ಹೋಗಿದ್ದಾರೆ. ಸಾರ್ವಜನಿಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೀಗ ಹಾಕಿ ಹೋಗುವ ಜವಾಬ್ದಾರಿ ಇಲ್ಲ ಅಲ್ವಾ? ಪಂಚಾಯತ್ ಬಂದಾಗಿದ್ಯಾ? ಪಂಚಾಯತ್ ಬೀಗ ಹಾಕಿದ್ರೆ ಜವಾಬ್ದಾರಿ ನಿಮ್ಗೆ ಇಲ್ಲ ಅಂದ್ರೆ, ಆ ಜವಾಬ್ದಾರಿ ನಿಮ್ಗೆ ಇಲ್ಲ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಂಚಾಯತ್ ಅನ್ನ ಕ್ಲೋಸ್ ಆಗಿದೆ, ಓಪನ್ ಆಗಿದೆ ಇಲ್ಲ ಅಂತ ನೋಡುವ ಅಧಿಕಾರ ನಿಮ್ ಜವಾಬ್ದಾರಿ ಇಲ್ಲ ಅಂದ್ರೆ, ನಿಮ್ಮ ಜವಾಬ್ದಾರಿ ಇಲ್ಲ ಅಂದ್ರೆ ನಾವು ಅದನ್ನ ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳ್ತೇವೆ. ನಿಮಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ಇಲ್ಲ ಅಂತ ವಿಡಿಯೋ ನಮ್ಮ ಉಪ್ಪುಂದ ಪಂಚಾಯತ್ ಬೇಡ ಅಂತ ನಾವು ಹೇಳ್ತೇವೆ. ನಾವು ಅದೀಗ ಅಧಿಕಾರಿಗಳ ನಿಮಗೆ ಬೇಜವಾಬ್ದಾರಿ ಅಧಿಕಾರಿ ಜೊತೆ ನಾವು ಮಾತಾಡೋದಿಲ್ಲ. ಬೇಜವಾಬ್ದಾರಿ ಅಧಿಕಾರಿಗಳ ಜೊತೆ ನಾವು ಮಾತಾಡೋದಿಲ್ಲ. ನೀವು ವಿಡಿಯೋನ ನೀವು ಬೇಜವಾಬ್ದಾರಿ ಪಂಚಾಯತ್ ಅನ್ನು ಓಪನ್ ಇಟ್ಟು ಹೋದಂತ ಬೇಜವಾಬ್ದಾರಿ ಅಧಿಕಾರಿ ನೀವು ಫೋನ್ ಬಂತು ನಾನು ಹೇಳ್ತೇನೆ ನೀವು ಮೇಲಧಿಕಾರಿ ಬರ್ಲಿ, ಇವರು ಬರ್ಲಿ, ಇವರು ಬರ್ಲಿ, ಬೇಜವಾಬ್ದಾರಿ ಅಧಿಕಾರಿ ಜೊತೆ ನಾವು ಮಾತಾಡೋದಿಲ್ಲ. ನಮಗೆ ಇಒ ಬರ್ಬೇಕು, ಮೇಲಾಧಿಕಾರಿಗಳು ಬರ್ಬೇಕು, ಬರ್ಲಿ.
ಕೊಡಿ ಬಂದ್ರೆ ನೋಡು ನಾವು ಕೊಡ್ತೇವೆ ನೀವು ಕಂಪ್ಲೇಂಟ್ ಕೊಡಿ ನಾವು ಕೊಡ್ತೇವೆ ಕಂಪ್ಲೇಂಟ್ ನಮಗೆ ನಂಬಿಕೆ ಹಾಕ್ತಾರಲ್ಲ ಕಂಪ್ಲೇಂಟ್ ಕೊಡ್ತಾರಂತ ಕಂಪ್ಲೇಂಟ್ ಕೊಡ್ತಾರೆ ನಂಬಿಕೆ ಹಾಕ್ತಾರಲ್ಲ ಹಾಗೆ ಕೊಡಿ ನೀವು ಸಾರ್ವಜನಿಕ ಬೇಜವಾಬ್ದಾರಿಯಿಂದ ನಾವು ಹೋಗುವುದಿಲ್ಲ ಪೊಲೀಸ್ ಬಂದ್ರೆ ನಾವು ಹೋಗುದಿಲ್ಲ ನಾವು ಕಾಯ್ತೇವೆ ಪೊಲೀಸರಿಗೆ ಹ್ಯಾಂಗ್ ಓವರ್ ಮಾಡಿ ಬೇಜವಾಬ್ದಾರಿ ಅಧಿಕಾರಿ ಕೊಡ್ದಿಲ್ಲ ನಾವು ಬೇಜವಾಬ್ದಾರಿ ಇಲ್ಲ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವೇ ಹೆದರ್ಸ್ತಾರೆ ಧಮಕಿ ಹಾಕ್ತಾರಂದ್ರೆ ಪಂಚಾಯತ್ ಬೇಜವಾಬ್ದಾರಿಯಿಂದ ಹೋಗಿದ್ದಾರೆ ಫಸ್ಟ್ ಬಾಗಿಲು ಹಾಕಿದ್ರೆ ಅದ್ರ ಮೇಲೆ ಇಲ್ಲಿ ಬಂದ್ಕೊಂಡು ಈಗ 9-8 ಬಂದ್ಕೊಂಡು ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಮೆಂಬರ್ಗೆ ಧಮಕಿ ಹಾಕ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿ ಕೊಡ್ಲಿ ಅವ್ರ ಕಂಪ್ಲೇಂಟ್ ಸಾರ್ವಜನಿಕರಿಗಾಗಿ ಗ್ರಾಮ ಪಂಚಾಯತ್ ಕಾದಿಗೋಸ್ಕರ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೇವೆ ನೋಡೋ ಒಂದ್ ನಿಮಿಷ.